ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರ್ಯಾಲಿ ಫಾರ್ ರಿವರ್ ಮತ್ತು ಸೇವ್ ಕಾವೇರಿ ಕುರಿತಂತೆ ವಿಶೇಷ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾವೇರಿ ಸಂರಕ್ಷಣಾ ಯೋಜನೆಯ ರೂವಾರಿ ಕರ್ನಲ್ ಸಿಪಿ ಮುತಾಣ, ಯುವ ಬ್ರಿಗೇಡ್ನ ಚಕ್ರವರ್ತಿ ಸುಲಿಬೆಲೆ ಸೇರಿ ಹಲವು ಗಣ್ಯರು ಇದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಲ್ ಸಿಪಿ ಮುತಾಣ, ಕೇವಲ ಕಾವೇರಿ ನಮ್ಮದು ಅಂತ ಹೇಳಿದರೆ ಸಾಲದು, ಕಾವೇರಿ ನದಿಯ ಸಂರಕ್ಷಣೆ ಹೊಣೆ ಕೂಡ ನಮ್ಮದೇ ಎಂದರು. ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿ, ಮುಂದಿನ ದಿನದಲ್ಲಿ ನಾವೆಲ್ಲ ಸೇರಿ ಕಾವೇರಿ ನದಿಯ ಸ್ವಚ್ಛ ಮಾಡಬೇಕು ಎಂದರು. ನಾನು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗಮನಿಸ್ತಾ ಇರ್ತೀನಿ ಯಾವಾಗಲೂ ಒಂದು ಗಂಭೀರವಾದ ಸಂಗತಿ, ನೀರನ್ನ ಉಳಿಸಲಿಕ್ಕೋಸ್ಕರ ಈ ದೇಶ ಮಾಡಿದಷ್ಟು ಪ್ರಯತ್ನ ಜಗತ್ತಿನ ಇನ್ಯಾವ ರಾಷ್ಟ್ರದಲ್ಲೂ ನಡೆದಿರುವಂತ ಅನುಮಾನ ಇದೆ. ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನೀರನ್ನ ಉಳಿಸಲಿಕ್ಕೆ ಅಂತ ದೇವಸ್ಥಾನದೊಂದಿಗೆ ಹೊಂದಿಕೊಂಡಿರುವಂತ ಪಾಂಡ್ಸ್ ಅನ್ನ ನಾವು ನೋಡ್ತೀವಿ. ದಟ್ ವಿ ಕಾಲ್ ಕಲ್ಯಾಣಿ ಆರ್ ಪುಷ್ಕರಣಿ ಅಂತ ಕರಿತೀವಿ. ಈ ಕಲ್ಯಾಣಿ ಅಥವಾ ಪುಷ್ಕರಣಿ ಒಟ್ಟಾರೆ ಯಾಕಿದೆ ಅಂತಂದ್ರೆ ಬಿದ್ದ ನೀರನ್ನ ಹಿಡಿದಿಡಬೇಕು ಅಂತ. ಆ ಪೂಜೆ ಮಾಡುವ ನದಿನ ಇವತ್ತು ಕಲುಷಿತಗೊಳಿಸ್ತಾ ಇದ್ದೀವಿ. ಶುದ್ಧವಾಗಿ ಹರಿಯುವಂತಹ ಆ ನದಿನ ನಾವು ಕಲುಷಿತಗೊಳಿಸುವ ಮೂಲಕ ಮುಂದಿನ ಪೀಳಿಗೆಗೆ ನಾವು ಒಂದು ದುರಂತನ ಆಹ್ವಾನ ಮಾಡ್ತಾ ಇದ್ದೀವಿ.